ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ಚೈತ್ರ ರಾಜ್ ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನನ್ ಸಲ್ಮತ ಬಿಜೆಪಿ ಸೇರಿದ ಕಾಗೋಡು ತಿಮ್ಮಪ್ಪ ಪುತ್ರಿ ಮಗಳ ನಿರ್ಧಾರದ ಬಗ್ಗೆ ಕಾಗೋಡು ತಿಮ್ಮಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮಗಳು ಈ ರೀತಿ ಮಾಡಿದ್ದು ನನ್ನ ದೌರ್ಭಾಗ್ಯ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮಗಳ ನಿರ್ಧಾರದ ಬಗ್ಗೆ ಕಾಗೋಡು ತಿಮ್ಮಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮಗಳು ಈ ರೀತಿ ಮಾಡಿದ್ದು ನನ್ನ ದೌರ್ಭಾಗ್ಯ ಎದೆಗೆ ಚೂರಿ ಹಾಕುವಂತಹ ಕೆಲಸವನ್ನ ಮಾಡಿಬಿಟ್ಲು ಅನ್ನುವಂತಹ ಮಾತನಾಡಿದ್ದಾರೆ ಅವಳನ್ನ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೇನೆ ರಾಜನಂದಿನಿ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತೀನಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ನಾನು ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ ಕಾಂಗ್ರೆಸ್ ಪರವಾಗಿ ನಾನು ನಿಲ್ತೇನೆ ಹೀಗಂತ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಗೋಡು ತಿಮ್ಮಪ್ಪ ಅವರು ತೊಂಬತ್ತು ವರ್ಷ ವಯಸ್ಸಿಗೂ ಮೇಲ್ಪಟ್ಟವರು ಕಾಂಗ್ರೆಸ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಥಾನಮಾನಗಳು ಅವ್ರಿಗೆ ಸಿಕ್ಕಿದೆ ಅವ್ರಿಗೆ ಗೊತ್ತಿಲ್ಲದೆ ರಾಜನಂದಿನಿ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಗೊತ್ತಿಲ್ಲ ನಿಜಕ್ಕೂ ಚರ್ಚೆ ಆಗಿದೆಯಾ ಇಲ್ವಾ ಅಪ್ಪನ ಹತ್ರ ಚರ್ಚೆ ಮಾಡಿ ಸೇರ್ಕೊಂಡಿದ್ರ ಇಲ್ವಾ ಅಂತ ಬಟ್ ಬೇಸರ ಆಗಿದೆ ಅಂತ ಹೇಳಿದಾರಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಇವತ್ತು ಈಗ ನನಗೆ ಸುದ್ದಿ ಸಿಕ್ತದು ಅವಳು ಈ ರೀತಿ ಮಾಡ್ತಾಳೆ ಅಂತ ನನ್ನ ಕನಸಿನಲ್ಲೂ ಕೂಡ ನಾನು ಕಂಡವನಲ್ಲ ಆಲೋಚನೆ ಅಲ್ಲ ಇಂಥ ಸನ್ನಿವೇಶದಲ್ಲಿ ಬಿ ಜೆ ಪಿ ಕ್ಷೇರಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ರೆ ಇವತ್ತು ನನಗೆ ಎದಿಗೆ ಚೂರಿ ಹಾಕಿದ ಹಂಗೆ ಆಗಿದೆ ಈ ಕೆಲಸ ಮಾಡಬಾರ್ದಾಗಿತ್ತು ಮಗಳಾಗಿ ಈ ರೀತಿ ಇವಳು ಇದ್ದಾಳೆ ನಡ್ಕೊಳ್ತಾರೆ ಅಂತ ನಂಬಿಕೆ ಸಾಕಷ್ಟು ನಾನು ಯಾವ ಕನಸಿನಲ್ಲೂ ಕೂಡ ಕಂಡವನಲ್ಲ ಇದು ದೌರ್ಭಾಗ್ಯ ಇದು ಆಗಬಾರಿತ್ತು ಆದ್ರ ಏನೇ ಆದರೂ ನಾನು ಕಾಂಗ್ರೆಸನ್ನು ಬಿಟ್ಟು ಹೋಗಲ್ಲ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪರ ಪರವಾಗಿ ಈ ಚುನಾವಣೆಗಳು ಕೂಡ ನಾನು ಕೆಲಸ ಮಾಡುವ ಇಲ್ಲಿ ಏನೋ ಹಿಂದ್ಗಡೆ ಒಂದು ಯಾವುದೋ ಒಂದು ತಂತ್ರ ಇದೆ ಮಾಡಿರಬೇಕಾದ್ರೆ ಹಾಲಪ್ಪಂದು ಇರ್ಬೋದೇನು ಹಾಂ ಪ್ರಯತ್ನ ಮಾಡ್ತೀನಿ ಅಲ್ಲ ಒಬ್ಬ ವ್ಯಕ್ತಿಯ ವೈಯಕ್ತಿಕವಾದ ನಿರ್ಧಾರವನ್ನು ನಾನತ್ತಿರ ಬಿಚಿ ಹೇಳಲಿ ಒಂದು ದಿವಸ ಅವಳು ಇದ್ರಾಗೂ ಹೇಳಲಿಲ್ಲ ನನಗೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ವಿನಯ್ ವಿನಯ್ ಇಲ್ಲಿ ಎರಡು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಒಂದು ಈಗ ಸಾಗರ ಟಿಕೆಟ್ ಪಡೆಯೋ ಪ್ರಯತ್ನವಾಗಿ ಕಾಗೋಡು ತಿಂಬಾಪಪ್ಪ ಅವರು ಕೂಡ ಬೆಂಗಳೂರು ತನಕ ಬಂದ್ರು ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಭೇಟಿ ಮಾಡಿದ್ರು ಅದು ಸಾಧ್ಯ ಆಗಲಿಲ್ಲ ಅಪ್ಪನ್ ಜೊತೆ ಚರ್ಚೆ ಮಾಡದಲೇ ರಾಜನಂದಿನಿ ಬಿಜೆಪಿ ಸೇರ್ಪಡೆಗೊಳ್ತಾರ ಅಂತ ಮತ್ತೊಂದು ಪ್ರಶ್ನೆ ಆಲ್ರೆಡಿ ಈಗ ಸಾಗರದಿಂದ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ ಸೊ ಅಲ್ಲಿಂದಂತೂ ಟಿಕೆಟ್ ಸಿಗಲ್ಲ ಯಾವ ಭರವಸೆ ಮೇರೆಗೆ ಬಿಜೆಪಿ ಸೇರ್ಕೊಂಡ್ರು ಹಾಗಾದ್ರೆ ರಾಜನಂದಿನಿ ಶರ್ಮಿತಾ ಏನು ಅವರು ಈಗ ಬಿ ಜೆ ಪಿಗೆ ಹೋಗ್ತಾ ಇರುವಂತಹ ಮೂಲ ಉದ್ದೇಶ ಒಂದು ರೀತಿಯಲ್ಲಿ ಅವರಿಗಾದಂತಹ ನೋವು ಅಂದರೆ ಯಾವುದೇ ರೀತಿಯ ಟಿಕೆಟ್ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ನೀಡದೇ ಇರುವುದು ಜೊತೆಗೆ ಅಲ್ಲಿಯ ಸ್ಥಳೀಯ ಏನು ಟಿಕೆಟ್ ಆದಂತಹ ಬೇಳೂರು ಗೋಪಾಲಕೃಷ್ಣ ಅವರು ಯಾವುದೇ ರೀತಿಯ ಸಂಪರ್ಕ ಮಾಡದೇ ಇರೋದು ಒಂದು ರೀತಿಯಲ್ಲಿ ಅವರಿಗೆ ನೋವನ್ನು ಉಂಟು ಮಾಡಿತ್ತು ಇದೆಲ್ಲ ನೋ ನೋಡಿಕೊಂಡು ಅವರು ಬಿ ಜೆ ಪಿ ಜೊತೆಗೆ ಸಂಪರ್ಕದ ಅಂದರೆ ಹರ್ತಾಳು ಹಾಲಪ್ಪ ಮೂಲಕ ಸಂಪರ್ಕಕ್ಕೆ ಬಂದಿದ್ದರು ಅಂತ ಅವಳಿ ಸುದ್ದಿ ಬಂದಿತ್ತು ಹಿಂದೆ ಕೂಡ ಇದನ್ನು ನಾವು ವರದಿ ಮಾಡಿದ್ವಿ ಈ ಇದನ್ನೆಲ್ಲ ನೋಡ್ತಾ ಹೋದರೆ ಇಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇರಲಿಲ್ಲ ಮನೆಯಲ್ಲೂ ಕೂಡ ತಿಳಿಸಿದ್ರು ಹಾಗೆ ಎರಡು ದಿನ ಮೂರು ಎರಡು ಮೂರು ಸಭೆಗಳನ್ನು ಕೂಡ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು ಆದರೆ ಈಗ ನೋಡುವ ಪ್ರಕಾರ ಕಾಗೋಡು ತಿಮ್ಮಪ್ಪನವರೇ ನೇರವಾಗಿ ಹೇಳ್ತಾ ಇರೋದು ಏನಂದ್ರೆ ನನ್ನ ಎದೆಗೆ ಚೂರಿ ಇಟ್ಟಿದ್ದಾರೆ ಯಾವುದೇ ರೀತಿಯ ನನಗೆ ತಿಳಿಸದೆ ಪಿಗೆ ಹೋಗಿದ್ದಾರೆ ರಾಜಾನಂದಿನವರು ಅನ್ನೋ ಮಾತನ್ನ ಕೂಡ ಈಗ ಹೇಳ್ತಾ ಇರೋದು ನೋಡ್ತಾ ಇದ್ರೆ ಬಹಳ ಚರ್ಚೆಗೆ ಕೂಡ ಉಂಟಾಗ್ತದೆ ಯಾಕೆಂದರೆ ಕಟ್ ಕಟ್ಟ ನಾಯಕ ಅಂದರೆ ಕಾಂಗ್ರೆಸ್ನ ಒಂದು ರೀತಿಯ ಧೀಮಂತ ನಾಯಕ ಅಂತಲೇ ಹೇಳ್ಬೋದು ಕಾಂಗ್ರೆಸ್ನಲ್ಲಿ ಹೆಸರನ್ನ ಮಾಡಿದಂತಹ ಕಾಗೋಡು ತಿಮ್ಮಪ್ಪನವರಿಗೆ ಈ ವಿಚಾರ ತಿಳಿದಿಲ್ಲ ಅಂದರೆ ಇನ್ನಷ್ಟು ಚರ್ಚೆಗೆ ಕೂಡ ಈಗ ಒಳಗಾಗ್ತಾ ಇದೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೆಲವೊಂದು ಮಾತುಗಳನ್ನ ಹೇಳಿದರೆ ಇಲ್ಲೇ ಕಾಂಗ್ರೆಸ್ನಲ್ಲೇ ಕೂಡ ಇದ್ದೊಂದು ಇದ್ದು ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನಗಳನ್ನ ಗಳಿಸ್ಬೋದಿತ್ತು ಜೊತೆಗೆ ನಾನು ನನ್ನ ಪುತ್ರಿ ನನಗೆ ಕೂಡ ಹೇಳದೆ ಒಂದು ರೀತಿಯಲ್ಲಿ ನೋವನ್ನು ಉಂಟು ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಈಗ ಹೇಳಿರೋದು ಈಗ ಚರ್ಚೆಗೆ ಒಳಗಾಗ್ತಾ ಇದೆ ಆದ್ರೆ ಕೆಲವರು ಹೇಳೋ ಪ್ರಕಾರ ಇದೆಲ್ಲದೂ ಕೂಡ ಗೊತ್ತಿತ್ತು ಕಾಗೋಡು ತಿಮ್ಮಪ್ಪನವರಿಗೆ ಈ ಹಿಂದೆ ಕೂಡ ಈ ಬಗ್ಗೆ ಚರ್ಚೆ ಆಗಿತ್ತು ಅನ್ನೋ ಕೂಡ ಕೂಡ ಮಾತು ಕೇಳಿ ಬರ್ತಾ ಇದೆ ಈಗ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಇದೊಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು ಈಗ ಸಾಗರ ಭಾಗದಲ್ಲಿ ಕೂಡ ಈಗ ಹಲವಾರು ರೀತಿಯಲ್ಲಿ ಚರ್ಚೆ ಆಗಿದ್ದು ಕೆಲವೊಂದು ನಾಯಕರು ಕೂಡ ಅವರ ಜೊತೆ ಹೋಗಿರೋದ್ರಿಂದ ಅಂದ್ರೆ ಹೊನಗೋಡು ರತ್ನಾಕರನ್ನ ಏನು ನಾಯಕರಿದ್ದಾರೆ ಅಂದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಗುರುತಿಸಿಕೊಂಡಿದ್ರು ಇವರು ಅನಂತಪುರ ಭಾಗದಲ್ಲಿ ಹಲವಾರು ರೀತಿಯಲ್ಲಿ ಓಡಾಡ ರು ಇವರ ಜೊತೆಗೆ ಮಲ್ಲಿಕಾರ್ಜುನ ಹಕ್ರೆ ಕೂಡ ಈ ಹಿಂದೆ ಬಂಡಾಯ ಕೂಡ ಹೇಳುವ ಲಕ್ಷಣವನ್ನ ಕೂಡ ಹೇಳಿದ್ರು ಹಾಗೆ ಕಾಂಗ್ರೆಸ್ನ ಅಂದ್ರೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಮಾಜಿ ಜಿಲ್ಲಾಧ್ಯಕ್ಷರಾದ ವ್ಯಕ್ತಿಗಳು ಕೂಡ ಹಿಂದೆ ಏನು ಪಕ್ಷವನ್ನು ತೊರೆದು ಏಕಾಂಗಿಯಾಗಿ ಸ್ಪರ್ಧಿಸ್ತೀನಿ ಅಂತ ಕೂಡ ಹೇಳಿದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಈಗ ತೊಂದರೆ ಉಂಟಾಗ್ತಾ ಇದೆ ಗೆಲುವಿನಲ್ಲಿ ಅಂತರ ಕೂಡ ಕಮ್ಮಿ ಆಗುತ್ತೆ ಅನ್ನೋ ಒಂದು ಭಾವನೆ ಕೂಡ ಈಗ ಕಾಣಿಸ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ